ನಾವು ಆಧುನಿಕ ಭಾರತ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ನಾನಿವತ್ತು ಆಧುನಿಕ ಭಾರತದ ಇತಿಹಾಸದಲ್ಲಿ ನಾನಿವತ್ತು ಡಿಸ್ಕಸ್ ಮಾಡ್ತಿರೋದು ಯಾವುದು ಅಂದರೆ ತೀವ್ರಗಾಮಿಗಳು, ಎಕ್ಸ್ಟ್ರೀಮಿಸ್ಟ್. ಓಕೆ, ಈ ಕೋರ್ಸು ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡೋ ಎಲ್ಲ ಎಕ್ಸಾಮ್ಸ್ಗಳಿಗೂ ಮತ್ತು ಐ ಎ ಎಸ್ ಯಾರಾದರೂ ಕನ್ನಡ ಮಾಧ್ಯಮದಲ್ಲಿ ಬರ್ತಾ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಾವಿವತ್ತು ತೀವ್ರಗಾಮಿಗಳ ಬಗ್ಗೆ ನೋಡೋಣ. ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾವು ಮಂದಗಾಮಿಗಳ ಬಗ್ಗೆ ತಿಳ್ಕೊಂಡಿದ್ವಿ, ಮಾಡ್ರೇಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ತೀವ್ರಗಾಮಿಗಳನ್ನು ಒಂದು ನಾಲ್ಕೈದು ಐದಾರು ಸಬ್ಹೆಡ್ಡಿಂಗ್ಗಳಲ್ಲಿ ನಾವು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡೋಣ. ಒಂದನೇದಾಗಿ ಪೀಠಿಕೆ, ಪ್ರಿಫೇಸ್. ಎರಡನೇದಾಗಿ ತೀವ್ರಗಾಮಿಗಳ ಉದಯಕ್ಕೆ ಕಾರಣಗಳು, ವಾಟ್ ಆರ್ ದ ರೀಸನ್ಸ್ ಫಾರ್ ಎಮರ್ಜೆನ್ಸ್ ಆಫ್ ಎಕ್ಸ್ಟ್ರೀಮಿಸಮ್. ಮೂರನೇದಾಗಿ ಪ್ರಮುಖ ನಾಯಕರು, ಯಾರ್ಯಾರು ಎಕ್ಸ್ಟ್ರೀಮಿಸ್ಟ್ ನಾಯಕರಿದ್ದರು, ತೀವ್ರಗಾಮಿಗಳ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕೊಡುಗೆ, ಕಾಂಟ್ರಿಬ್ಯೂಷನ್. ಒಂದು ನೆನ್ಪಿಟ್ಕೋಬೇಕು ಇಲ್ಲಿ, ತೀವ್ರಗಾಮಿಗಳದ್ದು ಒಂದೇ ಒಂದು ಪ್ರಮುಖವಾದ ಕೊಡುಗೆ ಇದೆ, ಅದು ಯಾವುದು ಅಂದರೆ ಸ್ವದೇಶಿ ಚಳವಳಿ. ಆ ಒಂದು ಸ್ವದೇಶಿ ಚಳವಳಿ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಆಮೇಲೆ ಸೂರತ್ ವಿಭಜನೆ, ಸೂರತ್ ಸ್ಪ್ಲಿಟ್ ಅಂತ ಕರಿತೀವಿ. 1907ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೂರತ್ ಅಧಿವೇಶನದಲ್ಲಿ ಏನಾಗುತ್ತೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಬಿರುಕು ಉಂಟಾಗುತ್ತೆ, ಅದನ್ನು ನಾವು ಏನಂತೀವಿ ಅಂತೀವಿ ಸೂರತ್ ಸ್ಪ್ಲಿಟ್ ಅಂತ ಕರಿತೀವಿ. ಕೊನೆಯದಾಗಿ ಮೌಲ್ಯಮಾಪನ, ಎವಾಲ್ಯೂಯೇಷನ್. ಓಕೆ, ದ ಫಸ್ಟ್ ಸಬ್ಜೆಕ್ಟಿಂಗ್ ಈಸ್ ಪಿಟಿಕೆ. ಪಿಟಿಕೆ ಬಗ್ಗೆ ನೋಡೋಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಎರಡನೇ ಹಂತದ ನಾಯಕರನ್ನು ನಾವು ತೀವ್ರಗಾಮಿಗಳೆಂದು ಪರಿಗಣಿಸಬಹುದು. ನಾವೇನು ನೋಡಿದ್ವಿ, ಮಂದಗಾಮಿಗಳ ಬಗ್ಗೆ ಸ್ಟಡಿ ಮಾಡೋಣ. ನಾವು ನೋಡಿದ್ವಿ ಕಾಂಗ್ರೆಸ್ನ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಹಂತದ ನಾಯಕರನ್ನು ನಾವು ಮಂದಗಾಮಿಗಳಂತ ಕರಿತಿದ್ವಿ, ಇವರನ್ನು ನಾವು ಎರಡನೇ ಹಂತ ಅಂತ ಪರಿಗಣಿಸಬಹುದು. ಓಕೆ, ಇವರ ತತ್ವ ಸಿದ್ಧಾಂತ ಬಹಿಷ್ಕಾರ, ಬಾಯ್ಕಾಟ್, ಮತ್ತು ನಿಷ್ಕ್ರಿಯ ಪ್ರತಿರೋಧ, ಪ್ಯಾಸಿವ್ ರೆಸಿಸ್ಟೆನ್ಸ್. ಅಂದರೆ ಇಲ್ಲಿ ತತ್ವ ಸಿದ್ಧಾಂತ ನೆನ್ಪಿಟ್ಟುಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಹಿಷ್ಕಾರ ಮತ್ತು ನಿಷ್ಕ್ರಿಯ ಪ್ರತಿರೋಧ. ಮಂದಗಾಮಿಗಳದ್ದು ಏನಾಗಿತ್ತು, ಪಿ ಕ್ಯೂಬ್, ಪೆಟಿಷನ್, ಪ್ರೇಯರ್ ಆ್ಯಂಡ್ ಪ್ರೊಟೆಸ್ಟ್. ಓಕೆ, ಸೊ ಅಂದರೆ ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ನೀವು ನೋಡೋದಾದರೆ ಈ ನೆನ್ಪಿಟ್ಟುಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ, ಈ ಒಂದು ಬಹಿಷ್ಕಾರ ಮತ್ತು ನಿಷ್ಕ್ರಿಯ ಪ್ರತಿರೋಧ ತತ್ವ ಸಿದ್ಧಾಂತಕ್ಕೆ ಕಾರಣಗಳನ್ನು, ಯಾಕೆ ಈ ತತ್ವ ಸಿದ್ಧಾಂತಗಳು ಅವ್ರು ಇಟ್ಕೋಬೇಕಾಗಿತ್ತು, ಬೇರೆ ತತ್ವ ಸಿದ್ಧಾಂತಗಳನ್ನು ಪಾಲಿಸಿದ್ರೆ ಏನಾಗ್ತಿತ್ತು ಅನ್ನೋದು ನೋಡೋಣ. ಈ ತತ್ವ ಸಿದ್ಧಾಂತಕ್ಕೆ ಕಾರಣಗಳು, ಒಂದನೇ ಕಾರಣ ಏನು ಅಂದರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಘಾಸಿಗೊಳಿಸಬೇಕು ಎನ್ನುವ ಕಾತುರ. ಮಂದಗಾಮಿಗಳು ಸಣ್ಣ ಮಗುವಾಗಿದ್ದರು, ಆಗ ತಾನೇ ಅಂಬೆಗಲ್ಲಿಡೋ ಮಗುವಾಗಿದ್ದರು, ಹೀಗಾಗಿ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ತೀವ್ರಗಾಮಿಗಳು ಸ್ವಲ್ಪ ಅಂದರೆ ಈಗ ಕಾಂಗ್ರೆಸ್ ಹುಟ್ಟಿ ಬೆಳೀತಲ್ಲ, ಇವರು ಕಾಂಗ್ರೆಸ್ ನಾಯಕರೇ, ತೀವ್ರಗಾಮಿಗಳು ಕೂಡ ಕಾಂಗ್ರೆಸ್ ನಾಯಕರೇ. ಈ ಕಾಂಗ್ರೆಸ್ ಹುಟ್ಟಿ ಭಾಳ ದಿವಸ ಆಯ್ತಲ್ಲ, ಈಗ ಬೆಳೆದಿದಾರಲ್ಲ, ಮಗು ಯೌವನಕ್ಕೆ ಬಂದಿದೆ, ಯೌವನಕ್ಕೆ ಬಂದಿದ್ದಂದಿಲ್ಲ ಸ್ವಲ್ಪ ತಿರುಗಿ ಬೀಳೋದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಹೀಗಾಗಿ ಇವರಿಗೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಘಾಸಿಗೊಳಿಸಬೇಕು ಎನ್ನುವ ಕಾತುರ ಇತ್ತು, ಹೀಗಾಗಿ ಈ ತತ್ವ ಸಿದ್ಧಾಂತವನ್ನು ಇವರು ಪಾಲಿಸಿದರು. ಆಮೇಲೆ ಕಾಂಗ್ರೆಸ್ಗೆ ಏರುಗತಿಯಲ್ಲಿ ಜನಬೆಂಬಲ ಹೆಚ್ಚಾಗುತ್ತಿತ್ತು, ಮಾಸ್ ಸಪೋರ್ಟ್. ಇವರಿಗೆ ಜನಬೆಂಬಲ ಸಿಗ್ತಾ ಹೋಗುತ್ತೆ. ಈ ಮಗು ಯೌವನಕ್ಕೆ ಬಂದಿದೆ, ಯೌವನಕ್ಕೆ ಬಂದಮೇಲೆ ಸ್ವಲ್ಪ ಮೈಯಲ್ಲೆಲ್ಲ ಮಸಲ್ಸ್ ಎಲ್ಲ ಬೆಳೆದ್ಬಿಟ್ಟವೆ, ಹೀಗಾಗಿ ಎದುರು ಹಾಕೋತೀನಿ ಅನ್ನೋ ಒಂದು ಧೈರ್ಯ ಬರುತ್ತೆ. ಹೀಗಾಗಿ ಇವರಿಗೆ ಮಾಸ್ ಸಪೋರ್ಟ್ ಇಸ್ ಲೈಕ್ ಎ ಮಸಲ್ಸ್, ಮಸಲ್ ಪವರ್. ಓಕೆ, ನೆಕ್ಸ್ಟ್ ತೀವ್ರಗಾಮಿಗಳ ಉದಯಕ್ಕೆ ಕಾರಣಗಳು, ವಾಟ್ ಆರ್ ದ ರೀಸನ್ಸ್ ಫಾರ್ ಎಮರ್ಜೆನ್ಸ್ ಆಫ್ ಎಕ್ಸ್ಟ್ರೀಮಿಸಮ್. ತೀವ್ರಗಾಮಿಗಳು ಹುಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ನಮಗೆ, ಆದರೂ ಇವರ ಒಂದು ಉದಯ ಆಗಬೇಕಾಯಿತು. ಅದಕ್ಕೆ ಸನ್ನಿವೇಶ ಇರುತ್ತೆ, ಒಂದು ಒಂದು ಕಾರಣ ಇರುತ್ತೆ. ಏನೇನು ಕಾರಣಗಳಂದರೆ, ಒಂದೇದು ಸನ್ನಿವೇಶ. ಸನ್ನಿವೇಶ ಏನಂದರೆ ಬ್ರಿಟಿಷರ ಶೋಷಣೆ ಮತ್ತು ಅವರ ವರ್ತನೆ. ಬ್ರಿಟಿಷರ ಒಂದು ಶೋಷಣೆ ವರ್ತನೆ ಭಾಳ ಆಗ್ಬಿಡುತ್ತೆ, ಅಡಮೆನ್ಸಿ ಆ್ಯಂಡ್ ಆ್ಯಟಿಟ್ಯೂಡ್ ಅಂತ ಕರಿತೀನಿ ಅವ್ರಿಗೆ, ಭಾಳ ಅಂದರೆ ಭಾಳ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪುಣಾದಲ್ಲಿ ಪ್ಲೇಗ್ ರೋಗ ಬಂದಿರುತ್ತೆ. ಪ್ಲೇಗ್ ರೋಗ ಬಂದಾಗ ಏನಾಗುತ್ತೆ ಅಂದರೆ, ಯಾರಿಗೆ ಆ ರೋಗ ಬರುತ್ತಲ್ಲ ಅವ್ರನ್ನ ಏನು ಮಾಡ್ತಿದ್ರು, ಊರಾಚೆ ಹಾಕಿಬಿಡ್ತಿದ್ರು. ಅಂದರೆ ಅವ್ರು ಅಲ್ಲೇ ಸತ್ತು ಹೋಗ್ತಿದ್ರು, ಅದು ಯಾಕಂದರೆ ಅದರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಿತ್ತಲ್ಲ ಅದಕ್ಕೆ. ಸೊ ಈಗ ಏನಾಯ್ತಂದರೆ, ಒಂದ್ಸಲ ಏನಾಗುತ್ತೆ, ಒಂದು ಹಾಸ್ಪಿಟಲಲ್ಲಿ, ಸರ್ಕಾರಿ ಹಾಸ್ಪಿಟಲಲ್ಲಿ ಒಬ್ಬಳು ಮಹಿಳೆಗೆ, ಒಬ್ಬಳು ಗರ್ಭಿಣಿ ಮಹಿಳೆಗೆ ಡೆಲಿವರಿ ಆಗ್ತಿರ್ತೈತಿ, ಆದರೆ ಅವಳಿಗೆ ಪ್ಲೇಗ್ ರೋಗ ಇರುತ್ತೆ. ಸೊ ಅವಾಗವನು ರ್ಯಾಂಡ್ ಅನ್ನೋ ಒಬ್ಬ ಆಫೀಸರ್, ಬ್ರಿಟಿಷ್ ಆಫೀಸರ್ ಏನು ಮಾಡ್ತಾನೆ, ಅದು ಗೊತ್ತಾಗುತ್ತೆ ಅವನಿಗೆ, ಅವಳಿಗೆ ಆ ಮಹಿಳೆಗೆ ಪ್ಲೇಗ್ ರೋಗ ಇದೆ ಅಂತೇಳಿ. ಅದಕ್ಕೆ ಅವನೇನು ಮಾಡ್ತಾನೆ, ಪಟಪಟ ಅವಳನ್ನ ದರ 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 ಅಂತ ಎಳೆದುಕೊಂಡು ಒಂದು ಗಾಡಿಯೊಳಗೆ ಹಾಕ್ಬಿಡ್ತಾನೆ. ಅಲ್ಲಿರೋ ಹೆಣ್ಮಕ್ಳೆಲ್ಲ ಹೇಳ್ತಾರೆ, ಒಂದು ಸ್ವಲ್ಪ ವೇಟ್ ಮಾಡು, ಅವಳಿಗೆ ಡೆಲಿವರಿ ಆಗ್ತಾಯಿದೆ ಅಂತೇಳಿ. ಆದರೂ ಅವನೇನು ಮಾಡ್ತಾನೆ, ಕೇರ್ ಮಾಡಲ್ಲ, ಅವಳನ್ನ ಎಳ್ಕೊಂಡು ಹೋಗ್ತಾನೆ. ಅವಳನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಡೆಲಿವರಿ ಆಗುತ್ತೆ, ಮಗು ಹುಟ್ಟುತ್ತೆ. ಆ ಟೈಮಲ್ಲಿ ತಾಯಿನೂ ಸತ್ತು ಹೋಗ್ತಾಳೆ, ಆ ಮಗುನೂ ಸತ್ತು ಹೋಗುತ್ತೆ. ಎಂಥ ಒಂದು ದುರ್ವರ್ತನೆ ಅಂದರೆ, ಎಂಥ ಒಂದು ಆ್ಯಟಿಟ್ಯೂಡ್ ಅಂದರೆ, ಇದಕ್ಕಿಂತಲೂ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡೋಕ್ಕಾಗಲ್ಲ. ಇದನ್ನು ಅಲ್ಲಿ ಏನು ಮಾಡ್ತಾರೆ, ಚಾಪೇಕರ್ ಬ್ರದರ್ಸ್ ಅಂತಿರ್ತಾರೆ, ಚಾಪೇಕರ್ ಸಹೋದರರು. ಇದನ್ನು ಕಣ್ಣಾರೆ ನೋಡ್ತಾರವ್ರು,
ನೋಡಿ ಮುಂದೆ ಕೆಲವು ವರ್ಷಗಳಲ್ಲಿ ಆ ರ್ಯಾಂಡ್ ಅಧಿಕಾರಿನ ಸಾಯಿಸ್ತಾರೋ ಅಂದ್ರೆ ಅಷ್ಟೊಂದು ದುರ್ವರ್ತನೆ ಇರುತ್ತೆ, ಒಂದು ಸ್ವಲ್ಪನೂ ಮಾನವೀಯತೆ ಇರಲ್ಲ. ಓಕೆ, ನೆಕ್ಸ್ಟ್ ಸನ್ನಿವೇಶ ಆಯಿತು. ನೆಕ್ಸ್ಟ್ ಉತ್ಸಾಹ, ತೀವ್ರಗಾಮಿಗಳಿಗೆ ಉತ್ಸಾಹ ಏನು ಅಂದರೆ ಜಪಾನ್ ರಷ್ಯಾವನ್ನು ಸೋಲಿಸಿತು. ಆ ಟೈಮಲ್ಲಿ ಜಪಾನ್ ಒಂದು ಸಣ್ಣ ದೇಶ, ಈಗಲೂ ಅಷ್ಟೇ ಭಾಳ ಸಣ್ಣ ದೇಶ, ಅಂತ ದೊಡ್ಡ ರಷ್ಯಾವನ್ನು ಸೋಲಿಸುತ್ತೆ 1905. ಇದು ನೆನ್ಪಿಟ್ಕೊಳ್ಳಿ, ಭಾಳಷ್ಟು ಎಕ್ಸಾಮ್ಸಲ್ಲಿ ಏನು ಮಾಡ್ತಾನೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾನೆ ಇದನ್ನ. ಜಪಾನ್ ರಷ್ಯಾವನ್ನು ಸೋಲಿಸುತ್ತೆ ಯಾವಾಗ? 1905. ಜಪಾನ್ದ ರಾಜಧಾನಿ ಯಾವುದು? ಟೋಕಿಯೋ. ಓಕೆ, ನೆಕ್ಸ್ಟ್ ಇಥಿಯೋಪಿಯಾ ಇಟಲಿಯನ್ನು ಸೋಲಿಸಿತು. ಇಥಿಯೋಪಿಯಾ ಎಲ್ಲಿ ಬರುತ್ತೆ? ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಓಕೆ, ಸೊ 1896 ಇಟಲಿ, ಇಟಲಿ ಅಂದರೆ ಯುರೋಪ್ ದೇಶ, ಯುರೋಪ್ ದೇಶ ಅಂದರೆ ಅವೆಲ್ಲ ಶ್ರೀಮಂತ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು, ಅಂಥ ಒಂದು ರಾಷ್ಟ್ರವನ್ನು ಇಟಲಿಯನ್ನು ಇಥಿಯೋಪಿಯಾ ಸೋಲಿಸಿಬಿಡುತ್ತೆ. ಇದನ್ನೆಲ್ಲ ಏನಾಗುತ್ತಂದರೆ ತೀವ್ರಗಾಮಿಗಳಿಗೆ ಒಂದು ಉತ್ಸಾಹ ಬರುತ್ತೆ, ನಾವು ಯಾಕೆ ಬ್ರಿಟಿಷರನ್ನ ತಿರುಗಿ ಹಾಕ್ಕೊಂಡು ಅವ್ರನ್ನ ಸೋಲಿಸಬಾರ್ದು ಅನ್ನೋದು. ಓಕೆ, ಇಥಿಯೋಪಿಯಾ ಯಾವುದು? ಅಡಿಸ್ ಅಬಾಬಾ. ಓಕೆ, ಇಥಿಯೋಪಿಯಾದ ರಾಜಧಾನಿ ಅಡಿಸ್ ಅಬಾಬಾ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಥಿಯೋಪಿಯಾದು ಒಂದು ಆಫ್ರಿಕನ್ ಯೂನಿಯನ್ ಅಂತಿದೆ. ಆಫ್ರಿಕ ಈಗ ಹೆಂಗೆ ಯುರೋಪಿಯನ್ ಯೂನಿಯನ್ ಇದೆಯಲ್ಲ, ಹಾಗೆ ಆಫ್ರಿಕನ್ ಯೂನಿಯನ್ ಇದೆ. ಆಫ್ರಿಕನ್ ಯೂನಿಯನ್ದಲ್ಲಿ 55 ರಾಷ್ಟ್ರಗಳಿದೆ. ಓಕೆ, ಸೊ ಆಫ್ರಿಕನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸ್ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ಅಡಿಸ್ ಅಬಾಬಾದಲ್ಲಿದೆ. ಅಡಿಸ್ ಅಬಾಬಾ ಏನು, ಇಥಿಯೋಪಿಯಾದ ರಾಜಧಾನಿನೂ ಕೂಡ ಹೌದು, ಆಮೇಲೆ ಆಫ್ರಿಕನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸ್ ಕೂಡ ಅಡಿಸ್ ಅಬಾಬಾ. ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಂಪಲ್ ಕೇಳ್ತಾನೆ. ನೆಕ್ಸ್ಟ್ ತೀವ್ರಗಾಮಿಗಳಿಗೆ ಹತಾಶೆ ಏನಿರುತ್ತೆ ಅಂದರೆ ಪಿ ಕ್ಯೂಬ್, ಅಂದರೆ ಮಂದಗಾಮಿಗಳದ್ದು ಏನಿರುತ್ತಲ್ಲ ಪ್ರೊಟೆಸ್ಟ್, ಪ್ರೇಯರ್, ಮತ್ತು ಪೆಟಿಷನ್, ಇದು ಕೂಡ ಮಂದಗಾಮಿಗಳ ಒಂದು ತತ್ವ ಸಿದ್ಧಾಂತ. ಇವರಿಗೆ ಭಾಳಷ್ಟು ಹತಾಶೆ ಉಂಟು ಮಾಡಿರುತ್ತೆ, ಇದರಿಂದ ಏನು ಕೆಲಸ ಆಗಲ್ಲ, ನಾವು ನಮ್ಮದೇ ಒಂದು ದಾರಿ ನೋಡ್ಕೋಬೇಕು ಅನ್ನೋದು ತೀವ್ರಗಾಮಿಗಳದ್ದು. ಓಕೆ, ನೆಕ್ಸ್ಟ್ ಇವ್ರಿಗೆ ಪ್ರೇರಣೆ, ಧಾರ್ಮಿಕ ಸುಧಾರಣೆಗಳು. ಆ ಟೈಮಲ್ಲಿ ಭಾಳಷ್ಟು ಧಾರ್ಮಿಕ ಸುಧಾರಣೆಗಳು ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಮಿಷನ್, ಇದನ್ನು ಸ್ವಾಮಿ ವಿವೇಕಾನಂದರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಆರ್ ಎಸ್ ಸಮಾಜ್ ದಯಾನಂದ ಸರಸ್ವತಿ, ಪ್ರಾರ್ಥನಾ ಸಮಾಜ್ ಆತ್ಮಾರಾಮ್ ಪಾಂಡುರಂಗ್. ಓಕೆ, ಇವೆಲ್ಲ ಧಾರ್ಮಿಕ ಸುಧಾರಣೆಗಳು ಇವರಿಗೆ ಒಂದು ಪ್ರೇರಣೆ ನೀಡ್ತಿರ್ತೈತೆ. ನಮ್ಮ ದೇಶವನ್ನು ನಾವು ಶುದ್ಧ ಮಾಡ್ಬೋದು, ನಾವು ಬ್ರಿಟಿಷರನ್ನು ಹೊರಗೆ ಹಾಕ್ಬೋದು, ನಮ್ಮ ಸಮಾಜವನ್ನು ನಾವು ಗಟ್ಟಿಗೊಳಿಸ್ಬೋದು ಅನ್ನೋದು. ಓಕೆ, ಸೊ ನೆಕ್ಸ್ಟ್ ತತ್ಕ್ಷಣದ ಕಾರಣ ಏನು, ಈ ಒಂದು ತೀವ್ರಗಾಮಿಗಳ ಉದಯಕ್ಕೆ ತತ್ಕ್ಷಣದ ಕಾರಣ ಏನು ಅಂದರೆ ಬಂಗಾಳ ವಿಭಜನೆ. 1905 ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಬಂಗಾಳವನ್ನು ವಿಭಜಿಸ್ತಾರೆ. ಆ ವಿಭಜನೆ ಮಾಡಿದಾಗ ನಮ್ಗೆ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವನು ವಿಭಜನೆ ಹೆಂಗೆ ಮಾಡ್ತಾನೆ ಅಂದರೆ ಮುಸ್ಲಿಮರನ್ನ ಒಂದು ಕಡೆ ಇಡ್ತಾನೆ, ಹಿಂದೂಗಳನ್ನ ಒಂದು ಕಡೆ ಇಟ್ಬಿಡ್ತಾನೆ, ಡಿವೈಡ್ ಆ್ಯಂಡ್ ರೂಲ್. ಸೊ ಇದನ್ನು ನಾವು ಸಹಿಸಲ್ಲ, ಈ ಒಂದು ವಿಭಜನೆ ಈಗ ತತ್ಕ್ಷಣವಾಗಿ ಆ ಕ್ಷಣಕ್ಕೆ ತೀವ್ರಗಾಮಿಗಳು ಭಾಳಷ್ಟು ತೀವ್ರಗಾಮಿಗಳ ಉದಯಕ್ಕೆ ಅದು ಕಾರಣವಾಗುತ್ತೆ. ಓಕೆ, ನೆಕ್ಸ್ಟ್ ನಾವು ತೀವ್ರಗಾಮಿಗಳ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ, ಪ್ರಮುಖ ನಾಯಕರು, ಒಂದಿಷ್ಟು ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ಬಾಲಗಂಗಾಧರ ತಿಲಕ್, ವೆರಿ ಇಂಪಾರ್ಟೆಂಟ್. ಓಕೆ, ಇವ್ರ ಬಗ್ಗೆ ಭಾಳಷ್ಟು ಸಲ ಎಕ್ಸಾಮ್ಸಲ್ಲೆಲ್ಲ ಕೇಳಿದ್ದಾರೆ. ಇವರನ್ನು ನಾವು ಲೋಕಮಾನ್ಯ ಅಂತ ಕರಿತಿದ್ವಿ. ಓಕೆ, ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರಿತೀವಿ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಬಾಲಗಂಗಾಧರ ತಿಲಕನ ಲೋಕಮಾನ್ಯ ಅಂತ ಕರಿತೀವಿ. ಪತ್ರಿಕೆಗಳು, ಇವರು ಸ್ಟಾರ್ಟ್ ಮಾಡಿರೋ ಪತ್ರಿಕೆಗಳು ಯಾವ್ಯಾವ ಅಂದರೆ ಕೇಸರಿ ಮರಾಠಿ ಭಾಷೆಯಲ್ಲಿ, ಮರಾಠ ಇಂಗ್ಲೀಷ್ ಭಾಷೆಯಲ್ಲಿ, ಇವೆರಡು ಪತ್ರಿಕೆಗಳು ನೆನ್ಪಿಟ್ಟುಕೊಳ್ಳಿ, ಎಕ್ಸಾಮ್ಗೆ ಭಾಳಷ್ಟು ಸಲ ಕೇಳಿದ್ದಾರೆ ಮತ್ತು ಮುಂದೆ ಕೇಳ್ತಾರೆ. ಇವರು ಬರೆದಿರೋ ಪುಸ್ತಕ ಗೀತಾ ರಹಸ್ಯ. ಓಕೆ, ಇವರೊಂದು ಘೋಷವಾಕ್ಯ ಇತ್ತು ಏನಂದರೆ, ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದಿತ್ತಿರುತ್ತೇನೆ. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ವಿಲ್ ಹ್ಯಾವ್ ಇಟ್. ಓಕೆ, 1916 ಹೋಮ್ ರೂಲ್ ಲೀಗ್ ಪ್ರಾರಂಭಿಸಿದರು. ಇವರೇನು ಮಾಡ್ತಾರೆ, ಹೋಮ್ ರೂಲ್ ಲೀಗ್ ಅಂತ ಮಾಡ್ತಾರೆ. ಅದು ಈ ಹೋಮ್ ರೂಲ್ ಲೀಗ್ ಮಾಡಿದ್ರು, ಇವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ, ಇವ್ರ ಜೊತೆಗೆಲ್ಲ ಅವ್ರು ಸಪ್ರೇಟ್ ಮಾಡ್ತಾರೆ, ಆ್ಯನಿ ಬೆಸೆಂಟ್. ಓಕೆ, ಥಿಯೋಸಫಿಕಲ್ ಸೊಸೈಟಿ ಒಬ್ಬರು ಸದಸ್ಯರು, ಅದು ಅವರು ಕೂಡ ಹೋಮ್ ರೂಲ್ ಲೀಗ್ ಮಾಡ್ತಾರೆ ಇಂಡಿಯಾದಲ್ಲಿ, ಅದ್ರ ಬಗ್ಗೆ ಮುಂದೆ ನೋಡೋಣ. ನೆಕ್ಸ್ಟ್ ಗಣಪತಿ ಹಬ್ಬ ಮತ್ತು ಶಿವಾಜಿ ಹಬ್ಬಗಳನ್ನು ಆರಂಭಿಸಿದರು. ಇವ್ರು ಪರ್ಸ್ನಲ್ ಇವ್ರ ಬಗ್ಗೆ ಕೇಳ್ತಾರೆ, ಇವ್ರು ಬರೆದಿರೋ ಪುಸ್ತಕ ಯಾವುದು, ಇವ್ರ ಪತ್ರಿಕೆಗಳು ಯಾವುದಂತ ಎಲ್ಲ ಡೀಟೇಲ್ ಆಗಿ ಕೇಳ್ತಾರೆ, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಎರಡನೇ ಪ್ರಮುಖ ತೀವ್ರಗಾಮಿ ನಾಯಕ ಯಾರು ಅಂದರೆ ಬಿಪಿನ್ ಚಂದ್ರಪಾಲ್. ಇವರೊಂದು ಇಂಗ್ಲೀಷ್ ವಾರಪತ್ರಿಕೆ ಸ್ಟಾರ್ಟ್ ಮಾಡಿರ್ತಾರೆ, ಅದರ ಹೆಸರು ನ್ಯೂ ಇಂಡಿಯಾ. ಈ ಪತ್ರಿಕೆಗಳು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ನ್ಯೂ ಇಂಡಿಯಾ. ಓಕೆ, ನೆಕ್ಸ್ಟ್ ಇವರು ಬ್ರಹ್ಮ ಸಮಾಜದ ತತ್ವಗಳ ಪ್ರತಿಪಾದಕರು. ಬ್ರಹ್ಮ ಸಮಾಜವನ್ನು ಭಾಳಷ್ಟು ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡ್ತಿರ್ತಾರೆ, ಅದರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಲಾಲಾ ಲಜಪತ್ ರಾಯ್. ನಾವು ಅಂತೀವಲ್ಲ ಲಾಲ್ ಬಾಲ್ ಪಾಲ್ ಅಂತೆ, ಈಗ ಬಾಲಗಂಗಾಧರ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಈಗ ಬಿಪಿನ್ ಚಂದ್ರಪಾಲ್ ಬಗ್ಗೆ ತಿಳ್ಕೊಂಡ್ವಿ, ಈಗ ಲಾಲಾ ಲಜಪತ್ ರಾಯ್ ಬಗ್ಗೆ ತಿಳ್ಕೊಳ್ಳೋಣ. ಇವರು ಲಾಹೋರ್ನಲ್ಲಿ ನ್ಯಾಷನಲ್ ಸ್ಕೂಲ್ ಪ್ರಾರಂಭಿಸಿದರು.
ಎಕ್ಸಾಮಲ್ಲಿ ನ್ಯಾಷನಲ್ ಸ್ಕೂಲ್ ಪ್ರಾರಂಭಿಸಿದ ತೀವ್ರಗಾಮಿ ನಾಯಕ ಯಾರು ಅಂತ ಕೇಳ್ಬೋದು. ಓಕೆ, ಸೊ ಲಾಹೋರಲ್ಲಿ ನ್ಯಾಷನಲ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಸೈಮನ್ ಕಮಿಷನ್ ಆಯೋಗದ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಸೈಮನ್ ಗೋ ಬ್ಯಾಕ್ ಅಂತೇಳಿ ನಾವು ಒಂದು ಹೋರಾಟ ಮಾಡ್ತೀವಲ್ಲ 1927ರಲ್ಲಿ, ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ ಸೈಮನ್ ಕಮಿಷನ್. ಮುಂದೆ ಬಂದಾಗ ನಾನು ಡಿಸ್ಕಸ್ ಮಾಡ್ತೀನಿ ಸೈಮನ್ ಕಮಿಷನ್ ಬಗ್ಗೆ. ಸೊ ಅದರ ಒಂದು ಹೋರಾಟದ ಮುಂಚೂಣಿ ನಾಯಕ. ನೆಕ್ಸ್ಟ್, ನಾಲ್ಕನೇ ಪ್ರಮುಖ ನಾಯಕ, ತೀವ್ರಗಾಮಿ ನಾಯಕ ಯಾರು ಅಂದರೆ ಅರಬಿಂದೋ ಘೋಷ್. ಇವರು ಒಂದು ಪತ್ರಿಕೆ ನೆನ್ಪಿಟ್ಕೊಳ್ಳಿ ಅಷ್ಟೇ ಸಾಕು, ಜುಗಾಂತರ್, ಅದು ಬೆಂಗಾಲಿ ಭಾಷೆಯಲ್ಲೇ ಇರುತ್ತೆ. ಸೊ ಇವಿಷ್ಟು ಪ್ರಮುಖ ನಾಯಕರು. ಇನ್ನೂ ಇದ್ದಾರೆ, ಚಿದಂಬರಂ ಪಿಳ್ಳೈ ಈ ಥರ ಇನ್ನೂ ಒಂದಿಷ್ಟು ತೀವ್ರಗಾಮಿಗಳ ನಾಯಕರಿದ್ದಾರೆ, ಆದರೆ ಇವರಿಷ್ಟು ಪ್ರಮುಖ ತೀವ್ರಗಾಮಿಗಳ ನಾಯಕರು. ಓಕೆ, ನಾವು ಈಗ ಏನು ಮಾಡಿದ್ವಿ ಅಂದರೆ ಇವ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇದರ ಮುಂದಿನ ಭಾಗ ಅಂದರೆ ಕೊಡುಗೆ, ಸೂರತ್ ವಿಭಜನೆ, ಮೌಲ್ಯಮಾಪನ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.